ಅಯ್ಯೋ ಅವ್ರ ಮಗನ ಎಮ್ ಎಲ್ ಎ ಎನಿಸಿದ್ದಿಲ್ಲ ಮೇಲೆ ತಂದೆ ಪಾರ್ಟಿನಲ್ಲಿ ಹಂಗ್ರಿ ಮಾತಾಡ್ತಾರೆ. ಅವನ ಮನೆ ಹಾಳು ಮಾಡಿದ್ರು, ಮನೆ ಬಿಟ್ಟರು. ಆಯ್ತಪ್ಪ, ದೇವೇಗೌಡರು ಹಿಂದೆ ಪ್ರಧಾನಮಂತ್ರಿ ಆಗಿದ್ದಾಗ ಅವ್ರ ಕ್ಯಾಬಿನೆಟಲ್ಲಿ ಏನಾಗಿದ್ರು? ಇವರು ಏವಿಯೇಷನ್ ಮಿನಿಸ್ಟರ್ ಆಗಿದ್ದಿಲ್ವಾ? ಅವಾಗ ಯಾರ ಮನೆ ಉದ್ಧಾರ ಆಯಿತು? ಇಟ್ ಇಸ್ ಆಲ್ ಪರ್ಸನಲ್. ಏನೋ ತೊಂದರೆ ಆದಾಗ ಪರ್ಸನಲ್ ಮಾತಾಡೋದು ಇದೆಲ್ಲ ನಾಟ್ ರೈಟ್. ಓಕೆ, ಮೀಟಿಂಗಲ್ಲಿ ಜೊತೆಲೇ ಇದ್ದಾರೆ ಅಂತಂದರೆ ಮೀಟಿಂಗಲ್ಲೂ ಅವರು ಎಲ್ಲರೂ ಅದೇ ಅವರಿದ್ದು ಇನ್ ಫ್ರಂಟ್ ಆಫ್ ಹಿಮ್ ಅವ್ರ ಅಧ್ಯಕ್ಷತೆಯಲ್ಲಿ ಮೂರು ಮೀಟಿಂಗ್ ನಡೆದಿದೆ. ಅಲ್ಲಿ ಚರ್ಚೆ ಮಾಡಿದ್ದಾರೆ, ಅವರು ಭಾಷಣ ಮಾಡಿದ್ದಾರೆ. ನೋಡಿ, ನಾನು ಈಗಾಗಲೇ ನಮ್ಮ ಮೀಟಿಂಗ್ನಲ್ಲಿ ಮನವಿ ಮಾಡಿದ್ದೀನಿ, ಈ ಕ್ಷೇತ್ರಕ್ಕೆ ನಮ್ಮ ಪಕ್ಷದಿಂದ ದೇವೇಗೌಡರೇ ನಿಲ್ಲಬೇಕು ಅಂತಕ್ಕಂಥದ್ದನ್ನು ನಾನು ಒತ್ತಾಯ ಮಾಡಿದ್ದೀನಿ. ಇವತ್ತಲೂ ಹೇಳ್ತಾ ಇದ್ದೀನಿ, ಅವರು ಈ ಕೊನೆ ಎಲೆಕ್ಷನ್ನು ನಮ್ಮ ಜಿಲ್ಲೆಯಿಂದಲೇ ನಿಲ್ಲಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ. ಎಂ ಪಿ ಚುನಾವಣೆ ಮೇಲಾಗುತ್ತೋ, ಎಂ ಪಿ ಚುನಾವಣೆ ಮುಂದೇನೇ ಆಗುತ್ತೋ, ನಮಗಿಂತ ಚೆನ್ನಾಗಿ ನಿಮಗೆ ಗೊತ್ತಿದೆ. ನಾವೇನು ಭಯಪಡೋದಿಲ್ಲ, ನಿಮ್ಗೆ ತೋರಿಸ್ತಾ ಇರೋದೆಲ್ಲ ನೋಡ್ತಾ ಇದ್ದೀವಿ, ನಮಗೆಲ್ಲ ಗ್ರಹಿಸ್ತಾ ಇದ್ದೀವಿ. ಬಹುಶಃ ನಮಗಿಂತ ನಿಮಗೆ ಚೆನ್ನಾಗಿದೆ, ಪರ್ಸನಲ್ ಆಗಿದ್ದು ಯಾರು ಫೋನ್ ಮಾಡಿ ಹೇಳಿ, ನನಗೆ ತಿಳ್ಕೊತೀನಿ.